ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಮತ್ತೊಂದು ಅನ್ಯಾಯ ಆಗಿದೆ. ಬೆಂಗಳೂರಲ್ಲಿ ನಡಿಬೇಕಾಗಿದ್ದ ಏರ್ ಶೋ ಉತ್ತರ ಪ್ರದೇಶಕ್ಕೆ ಶಿಫ್ಟ್ ಮಾಡಲಾಗಿದೆ. ಬೆಂಗಳೂರಿನಿಂದ ಲಕ್ನೋಗೆ ಏರ್ ಶೋ ಶಿಫ್ಟ್ ಆಗಿದೆ. ಉದ್ಯಾನ ನಗರಿ ಕೈ ತಪ್ಪಿದೆ ಏರೋ ಇಂಡಿಯಾ ಏರ್ ಶೋ. ಲಕ್ನೋಗೆ ಶಿಫ್ಟ್ ಮಾಡೋದಕ್ಕೆ ರಕ್ಷಣಾ ಇಲಾಖೆ ನಿರ್ಧಾರವನ್ನ ಕೈಗೊಂಡಿದೆ. ಕನ್ನಡಿಗರಿಗೆ ಕೇಂದ್ರ ಸರ್ಕಾರದಿಂದ ಮತ್ತೊಂದು ಅನ್ಯಾಯ ಅಂತಾನೆ ಇದನ್ನು ಪರಿಗಣಿಸಲಾಗ್ತಾ ಇದೆ. ಯಾಕಂದ್ರೆ ಏರೋ ಇಂಡಿಯಾ ಸ್ಥಳಾಂತರಕ್ಕೆ ಉತ್ತರ ಪ್ರದೇಶ ಸರ್ಕಾರದಿಂದ ಭಾರಿ ಲಾಬಿ ನಡೆದಿದೆ ಕೇಂದ್ರದ ಮಟ್ಟದಲ್ಲಿ ಅನ್ನುವಂಥದ್ದು. ಕರ್ನಾಟಕಕ್ಕೆ ನ್ಯಾಯ ಒದಗಿಸ್ತಾರ ಸಚಿವೆ ನಿರ್ಮಲಾ ಸೀತಾರಾಮನ್. ಕರ್ನಾಟಕದಿಂದಲೇ ರಾಜ್ಯಸಭೆಗೆ ಆಯ್ಕೆಯಾಗಿ ಸಚಿವೆಯಾಗಿದ್ದಾರೆ ನಿರ್ಮಲಾ ಅವರು. ಹಾಗಾಗಿ ಈ ರೀತಿಯಾದಂತಹ ವಿಚಾರಗಳಲ್ಲಿ ಕರ್ನಾಟಕದ ಪರ ನಿಲ್ತಾರ ಅನ್ನೋದು ನಮ್ಮ ಪ್ರಶ್ನೆ. ಕೇಂದ್ರ ಸರ್ಕಾರದಿಂದ ಎಲ್ಲೊಂದ್ ಕಡೆ ಕರ್ನಾಟಕಕ್ಕೆ ಮತ್ತೊಂದು ಅನ್ಯಾಯ ಅಂತಾನೆ ಹೇಳ್ಬೋದು. ಬೆಂಗಳೂರಲ್ಲೇ ಪ್ರತಿ ಬಾರಿ ಏರ್ ಶೋ ನಡೆಯುತ್ತೆ, ಆ ಒಂದು ಏರೋ ಇಂಡಿಯಾ ಏರ್ ಶೋ ಈ ಬಾರಿ ಉತ್ತರ ಪ್ರದೇಶಕ್ಕೆ ಶಿಫ್ಟ್ ಆಗ್ತಾ ಇದೆ. ಅದಕ್ಕೆ ಕೇಂದ್ರದ ಮಟ್ಟದಲ್ಲಿ ಭಾರಿ ಲಾಬಿಯನ್ನ ಉತ್ತರ ಪ್ರದೇಶ ಸರ್ಕಾರ ನಡೆಸಿದೆ ಅಂತ. ಬೆಂಗಳೂರಿಂದ ಲಕ್ನೋಗೆ ಶಿಫ್ಟ್ ಆಯಿತು ಏರ್ ಶೋ. ಉದ್ಯಾನ ನಗರಿಯ ಕೈ ತಪ್ಪಿದೆ ಈ ಒಂದು ಏರೋ ಇಂಡಿಯಾ ಏರ್ ಶೋ. ಇನ್ನು ರಕ್ಷಣಾ ಇಲಾಖೆ ಈ ಒಂದು ನಿರ್ಧಾರಕ್ಕೆ ಬಂದಿದೆ. ಇನ್ನು ಕನ್ನಡಿಗರಿಗೆ ಕೇಂದ್ರ ಸರ್ಕಾರದಿಂದ ಆದಂಥ ಅನ್ಯಾಯ ಅಂತಾನೆ ಇದನ್ನು ಹೇಳ್ತಾ ಇದ್ದಾರೆ ಕನ್ನಡಿಗರು. ಏರೋ ಇಂಡಿಯಾ ಸ್ಥಳಾಂತರಕ್ಕೆ ಉತ್ತರ ಪ್ರದೇಶ ಸರ್ಕಾರ ಕೂಡ ಲಾಬಿಯನ್ನು ನಡೆಸಿತು. ಆದರೆ ಕರ್ನಾಟಕಕ್ಕೆ ಸಚಿವೆ ನಿರ್ಮಲಾ ಸೀತಾರಾಮನ್ ನ್ಯಾಯ ಒದಗಿಸ್ತಾರ? ಯಾಕಂದರೆ ಕರ್ನಾಟಕದಿಂದಲೇ ಅವರು ರಾಜ್ಯಸಭೆಗೆ ಆಯ್ಕೆಯಾಗಿ ಹೋಗಿದ್ದಾರೆ. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಜೈಕೀರ್ತಿ. ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕ ತೆರೀತಾರೆ ಜೈಕೀರ್ತಿ. ಇದು ಯಾವ ರೀತಿಯ ಅನ್ಯಾಯ? ಯಾಕಂದರೆ ಬೆಂಗಳೂರಲ್ಲಿ ನಡಿಬೇಕಾದಂಥ ಏರೋ ಇಂಡಿಯಾ ಏರ್ ಶೋ ಅದಾಗಿತ್ತು, ಇದಕ್ಕಿದ್ದ ಹಾಗೆ ಯುಪಿಗೆ ಶಿಫ್ಟ್ ಆಗುತ್ತೆ ಅಂದರೆ ಎಷ್ಟರ ಮಟ್ಟಿಗೆ ಲಾಬಿ ನಡೆದಿದೆ, ಏನು ಕತೆ? ಅಂಕಿತ, ಖಂಡಿತವಾಗ್ಲೂ ಇದನ್ನು ನಾವು ಕನ್ನಡಿಗರೇ ಅನ್ಯಾಯ ಅಂತಲೇ ಹೇಳ್ಬೋದು. ಯಾಕೆಂದರೆ 1996 ಕೂಡ, ಅಂದರೆ ಸುಮಾರು 22 ವರ್ಷಗಳಿಂದ ಯಲಹಂಕ ವಾಯುನೆಲೆಯಲ್ಲಿ ಈ ಒಂದು ಏರೋ ಇಂಡಿಯಾ ಏರ್ ಶೋ ನಡೀತಾ ಇರ್ತದೆ. ಆದರೆ ಇದೀಗ ನಿರ್ಮಲಾ ಸೀತಾರಾಮನ್ ಅವರು ಈ ಒಂದು ಏರ್ ಶೋ ಬೆಂಗಳೂರಿನ ಯಲಹಂಕ ಬಿಟ್ಟು ಇದೀಗ ಉತ್ತರ ಪ್ರದೇಶದ ಲಕ್ನೋನಲ್ಲಿ ಆ ಏರ್ ಶೋ ಮಾಡಲಿಕ್ಕೆ ಅನುಮತಿ ಕೊಡ್ತಾ ಇದ್ದಾರೆ ಅಂತ ಹೇಳಲಾಗ್ತಿದೆ. ಯಾಕೆಂದರೆ ಇದರಿಂದ ಲಾಬಿ ಕೂಡ ಇದೆ ಅಂತ ಹೇಳ್ಬೋದು. ಈಗಾಗಲೇ ಉತ್ತರ ಪ್ರದೇಶ ಸಿ ಎಂ ಯೋಗಿ ಆದಿತ್ಯನಾಥ್ ಅವರು ನಿರ್ಮಲಾ ಸೀತಾರಾಮ ಅವರಿಗೆ ತುಂಬ ಪ್ರೆಷರ್ ಹಾಕಿದ್ದಾರೆ ಅಂತ ಹೇಳಲಾಗ್ತಿದೆ. ಯಾಕೆಂದರೆ ಕೇಂದ್ರ ಸರ್ಕಾರ ಕೂಡ BJP ಇರೋದ್ರಿಂದ ಹೀಗಾಗಿ ಉತ್ತರ ಪ್ರದೇಶದಲ್ಲಿ ಈ ಒಂದು ಏರ್ ಶೋ ಮಾಡಿ ಒಂದು ಪ್ರಭಾವ ಗಿಟ್ಟಿಸಬೇಕು, ಒಂದು ಪ್ರಚಾರ ಪಡಿಬೇಕು ಅನ್ನೋಂಥ ಒಂದು ಪ್ಲಾನ್ ಉತ್ತರ ಪ್ರದೇಶ ಸಿ ಎಂ ಅವರದ್ದು ಆಗಿದೆ ಅಂತ ಹೇಳ್ಬೋದು. ಈ ಕಾರಣದಿಂದಾಗಿ ಏನು ಮುಖ್ಯವಾಗಿ ಕರ್ನಾಟಕದಲ್ಲಿ ನಡೀಬೇಕಿತ್ತು, ಸುಮಾರು 22 ವರ್ಷಗಳಿಂದ ಕೂಡ ಇದು ಯಲಹಂಕ ವಾಯುನೆಲೆಯಲ್ಲೇ ನಡೆದಿತ್ತು. ಆದರೆ ಇದೀಗ ಈ ಒಂದು ಏರ್ ಶೋ ಉತ್ತರ ಪ್ರದೇಶಕ್ಕೆ ಶಿಫ್ಟ್ ಆಗ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಮುಖ್ಯವಾಗಿ ನಾವು ಗಮನಿಸ್ಬೋದು, ಈ ಒಂದು ಏರ್ ಶೋ ಶಿಫ್ಟ್ ಆಗೋ ಬಗ್ಗೆ ನಮ್ಮ ಸ್ವತಃ ರಾಜ್ಯ ಸರ್ಕಾರಕ್ಕೆ ಕೂಡ ಮಾಹಿತಿ ಇಲ್ಲ ಅಂತ ಹೇಳ್ಬೋದು. ನಿನ್ನೆ ಕೂಡ ಇದ್ರ ಬಗ್ಗೆ HD ಕುಮಾರಸ್ವಾಮಿ ಅವರು, CM ಕುಮಾರಸ್ವಾಮಿ ಅವರು ಈ ಬಗ್ಗೆ ಮಾತಾಡ್ತಿದ್ರು, ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂತೀನಿ ಅಂತ ಕೂಡ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು ಅಂಕಿತ. ಇನ್ನು ಜಸ್ಟ್ ಎಲ್ಲೋ ಒಂದು ಕಡೆ ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ಜಸ್ಟ್ ಬಿಕಾಸ್ ನಮ್ಮ ರಾಜ್ಯದಲ್ಲಿ BJP ಅಧಿಕಾರದಲ್ಲಿ ಇಲ್ಲ ಅನ್ನೋ ಕಾರಣಕ್ಕೆ ಎಲ್ಲ ಬೆಳವಣಿಗೆಗಳು ಆಗ್ತಾ ಇದೆಯಾ ಅನ್ಸುತ್ತೆ ಅಲ್ವಾ? ಖಂಡಿತವಾಗ್ಲೂ ಈ ಒಂದು ವಿಚಾರವನ್ನು ನಾವು ಗಮನಿಸಬೇಕು. ಯಾಕೆಂದರೆ ರಾಜ್ಯದಲ್ಲಿ ಮೈತ್ರಿ ಸರ್ಕಾರ ಇರೋದರಿಂದ ಮೈತ್ರಿ ಸರ್ಕಾರ ಇರೋದರಿಂದ ಉತ್ತರ ಪ್ರದೇಶದಲ್ಲಿ BJP ಸರ್ಕಾರ ಇದೆ. ಈ ಕಾರಣದಿಂದಲೂ ಕೂಡ ಒಂದು ಈ ಒಂದು ಏರ್ ಶೋವನ್ನು ಉತ್ತರ ಪ್ರದೇಶಕ್ಕೆ ಕೊಂಡೊಯ್ಬೋದು, ಉತ್ತರ ಪ್ರದೇಶದ ಲಕ್ನೋನಲ್ಲಿ ಆಯೋಜಿಸ್ಬೋದು ಅಂತ ಹೇಳಲಾಗ್ತಿದೆ. ಮುಖ್ಯವಾಗಿ ಈ ಒಂದು ಏರ್ ಶೋ ಬೆಂಗಳೂರಿನಲ್ಲೇ ನಡಿಬೇಕು ಅಂತ ಒಂದು ಏನಿಲ್ಲ, ಆದರೆ 22 ವರ್ಷಗಳಿಂದಲೂ ಕೂಡ ಬೆಂಗಳೂರಿನ ಯಲಹಂಕದಲ್ಲೇ ನಡೀತಾ ಇರೋದನ್ನು ನಾವು ಗಮನಿಸ್ಬೋದು. ಹೀಗಾಗಿ ಈ ಬಾರಿ ಕರ್ನಾಟಕದಲ್ಲಿ ಏನು ಬಾನಂಗಳದಲ್ಲಿ ಲೋಹದ ಅಕ್ಕಿಗಳ ಕಲರವ ಮಿಸ್ ಆಗುತ್ತಾ ಅನ್ನೋಂಥದ್ದು ಒಂದು ಪ್ರಶ್ನೆ ಆಗಿದೆ ಅಂಕಿತ. ಇನ್ನು ಜಯಕೀರ್ತಿ, ಇದಕ್ಕೆ ಕಾರಣ ಏನು ಕೊಡ್ತಾರೆ? ಯಾಕಂದರೆ ಇಷ್ಟು ವರ್ಷಗಳಿಂದ ಇಲ್ಲೇ ನಡೀತಾ ಇರುವಂಥ ಶೋ ಇದ್ದಕ್ಕಿದ್ದ ಹಾಗೆ ಯುಪಿಗೆ ಶಿಫ್ಟ್ ಆಗುತ್ತೆ ಅಂದರೆ ಏನಾದರೂ ರೀಸನ್ ಕೊಡಬೇಕಾಗುತ್ತೆ ಅವರು. ಹಾಗೆ ಇನ್ನೊಂದು ಕಡೆ ಕರ್ನಾಟಕದಿಂದಲೇ ರಾಜ್ಯಸಭೆಗೆ ಆಯ್ಕೆ ಆಗಿ ಹೋದವರು ನಿರ್ಮಲಾ ಸೀತಾರಾಮನ್ ಅವರು, ಅವ್ರು ಯಾವ ರೀತಿ ನಮಗೆ ಸಪೋರ್ಟಿಗೆ ನಿಲ್ತಾ ಇಲ್ವಾ, ಏನು ಕತೆ? ನಿರ್ಮಲಾ ಸೀತಾರಾಮನ್ ಅವರು ಈ ಒಂದು ಏನು ಏರ್ ಶೋ ಇದನ್ನು ರಕ್ಷಣಾ ಇಲಾಖೆಯ ಅಂಡರಲ್ಲಿ ಬರುತ್ತೆ, ರಕ್ಷಣಾ ಇಲಾಖೆಯ ಡಿಫೆನ್ಸ್ ಎಕ್ಸಿಬಿಷನ್ ಆರ್ಗನೈಸೇಷನ್ ಅನ್ನೋದು ನಡೆಸುತ್ತೆ. ಇದು ನಿರ್ಮಲಾ ಸೀತಾರಾಮನ್ ಅವರೇ ಇದ್ರ ಬಗ್ಗೆ ಮಾತಾಡಬೇಕಾಗುತ್ತದೆ. ಇವತ್ತು ರಾಜ್ಯಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಬರ್ತಾ ಇದ್ದಾರೆ, ಕುಮಾರಸ್ವಾಮಿ ಅವ್ರನ್ನ ಭೇಟಿ ಆಗ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಏರ್ ಶೋ ಬಗ್ಗೆ ಇವತ್ತು ಕೂಡ ಚರ್ಚೆ ನಡೆಸೋ ಸಾಧ್ಯತೆ ಇದೆ. ಮುಖ್ಯವಾಗಿ BJP ಸರ್ಕಾರ ಉತ್ತರ ಪ್ರದೇಶದಲ್ಲಿರೋ ಕಾರಣವಾಗಿ ಏರ್ ಶೋವನ್ನು BJP ಸರ್ಕಾರಕ್ಕೆ ಹೆಚ್ಚು ಪ್ರಚಾರ ಸಿಗ್ತದೆ. ಈ ಕಾರಣದಿಂದಾಗಿ ಏರ್ ಶೋನ ಲಕ್ನೋಗೆ ಶಿಫ್ಟ್ ಆಗ್ಬೋದು ಅಂತ ಹೇಳಲಾಗ್ತಿದೆ. ನೋಡಬೇಕು, ನಾವು ಕಾದು ನೋಡಬೇಕು. ಯಾಕೆಂದರೆ ಇವತ್ತು ನಿರ್ಮಲಾ ಸೀತಾರಾಮನ್ ಅವರು CM ಕುಮಾರಸ್ವಾಮಿ ಅವ್ರನ್ನ ಭೇಟಿ ಆಗ್ತಿದ್ದಾರೆ, ಏನೆಲ್ಲ ಮಾತಾಡ್ತಾರೆ ಅನ್ನೋದು ಕಾದು ನೋಡಬೇಕು. ಓಕೆ, ಧನ್ಯವಾದ ಜೈಕೀರ್ತಿ ತಮ್ಮೆಲ್ಲ ಮಾಹಿತಿ ಹಾಗೂ ವಿಶ್ಲೇಷಣೆಗಾಗಿ.